ದೇಶಾದ್ಯಂತ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಯನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ಆದರೆ ದಾವಣಗೆರೆಯ ಬಿಜೆಎಂ ಶಾಲೆಯಲ್ಲಿ ಕಲ್ಲು ನಾಗರಕ್ಕೆ ಹಾಲು ಎರೆಯುವ ಬದಲು ಮಕ್ಕಳಿಗೆ ಕೂಡಿಸಿ ಎನ್ನುವ ಅಭಿಯಾನವನ್ನು ನಡೆಸುತ್ತಿದ್ದು, ಕೂಡಲ ಸಂಗಮ ಶ್ರೀಗಳಾದ ಜಯಮೃತ್ಯುಂಜಯ ಸ್ವಾಮೀಜಿ ಸಮ್ಮುಖದಲ್ಲಿ ನಾಗರ ಪಂಚಮಿ ದಿನದಂದು ಮಕ್ಕಳಿಗೆ ಹಾಲು ಕುಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಲ್ಲು ನಾಗರಕ್ಕೆ ಪೂಜೆ ಸಲ್ಲಿಕೆ ಮಾಡಿ, ಆದರೆ ಅದಕ್ಕೆ ಹಾಲು ಎರೆದು ವೇಸ್ಟ್ ಮಾಡುವ ಬದಲು ಮಕ್ಕಳಿಗೆ ಹಾಲನ್ನು ನೀಡಿ ಮಕ್ಕಳು ಹಾಲು ಕುಡಿಯುವುದರಿಂದ ಪೌಷ್ಟಿಕಾಂಶ ಹೆಚ್ಚಾಗುತ್ತದೆ, ಅಲ್ಲದೆ ಮಕ್ಕಳು ಕೂಡ ಆರೋಗ್ಯವಾಗಿ ಇರುತ್ತಾರೆ ಎಂದು ಜಯಮೃತ್ಯುಂಜಯ ಶ್ರೀಗಳು ಮನವಿ ಮಾಡಿದರು. ಅಲ್ಲದೆ ಶಾಲಾ ಮಕ್ಕಳಿಗೆ ಹಾಲು ಬನ್ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಳೆದ 26 ವರ್ಷಗಳಿಂದ ಈ ಶಾಲೆಯಲ್ಲಿ ನಾಗರ ಪಂಚಮಿ ದಿನದಂದು ಮಕ್ಕಳಿಗೆ ಹಾಲು ಕುಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, 100 ಮಕ್ಕಳು ಹಾಲು ಕುಡಿದರು. ಮತ್ತು ವಿಶೇಷವಾಗಿ ನಮ್ಮ ದಾವಣಗೆರೆಯ ಮಾಧ್ಯಮದಲ್ಲಿ ಗೊತ್ತಿರೋ ಹಾಗೆ ಕಳೆದ 26 ವರ್ಷಗಳಿಂದ ನಾಗರ ಪಂಚಮಿ ಪ್ರಯುಕ್ತ ಕಲ್ಲು ನಾಗರಕ್ಕೆ ಹಾಕುವಂಥ ಅದೇ ಹಾಲನ್ನು ಆ ದೇವರಿಗೆ ತೋರಿಸಿ ನಮ್ಮ ಮಕ್ಕಳಿಗೆ ಕೊಡುವುದರ ಮೂಲಕವಾಗಿ ಗೋಮಾತಿಂದ ಬಂದಿರತಕ್ಕಂಥ ಪವಿತ್ರವಾದಂಥ ಹಾಲನ್ನು ವ್ಯರ್ಥ ಮಾಡೋದು ಬೇಡ. ಆ ಗೋಮಾತೆ ನಮ್ಗೆ ಎದಕ್ಕೆ ಹಾಲು ಕೊಡ್ತಾರಪ್ಪ ಅಂದರೆ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಕೊಡ್ತಾರೆ, ಮನುಷ್ಯನೇ ಜೀವ ಉಳಿಲಿ ಅಂತ ಕೊಡ್ತಾರೆ. ಹಾಲನ್ನು ಮಕ್ಕಳಿಗೆ ಕೊಡೋದ್ರ ಮೂಲಕವಾಗಿ ನಾಗರ ಪಂಚಮಿ ಹಬ್ಬವನ್ನು ಮಕ್ಕಳ ಪಂಚಮಿಯಾಗಿ ಬಸವ ಪಂಚಮಿಯಾಗಿ ಆಚರಣೆ ಮಾಡೋದ್ರ ಮೂಲಕವಾಗಿ ಪೌಷ್ಟಿಕಾಂಶದ ಆಹಾರವನ್ನು ಹಾಲನ್ನು ದೇವರ ಹೆಸರಲ್ಲಿ ವ್ಯರ್ಥ ಮಾಡೋದು ಬೇಡ. ಅದು ಸಮಾಜದ ಯಾರ ಅವಶ್ಯಕತೆಯಿಂದ ಬಳಲ್ತದಾರೋ, ಅವಶ್ಯಕತೆಯಿಂದ ವಂಚಿತರಾಗಿದ್ದಾರೆ ಅಂಥವ್ರಿಗೆ ಕೊಡೋದ್ರ ಮೂಲಕವಾಗಿ ಈ ಹಬ್ಬವನ್ನು ಸಾರ್ಥಕಗೊಳಿಸಬೇಕು. ಈಗಾಗಲೇ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯವರಿಗೆ ನಾನು ಪ್ರತಿ ಸಾರಿ ಮನವಿ ಮಾಡ್ಕೊತೀನಿ, ಈ ಸಾರಿ ಭಾಳಷ್ಟು ಇನ್ನಷ್ಟು ಒತ್ತಾಯ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ಈ ಒಂದು ನಾಗರ ಪಂಚಮಿಯನ್ನು ಮಕ್ಕಳ ಪಂಚಮಿಯನ್ನಾಗಿ ಆಚರಣೆ ಮಾಡಿದರೆ ಬಹುತೇಕ ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯವಿದೆ. ನಮ್ಮ ದೇಶದಲ್ಲಿ ಹಬ್ಬಗಳಿಗೆ ಒಂದು ಸಾಂಸ್ಕೃತಿಕ ಸ್ವರೂಪ ಇರಬೇಕು ಹೊರತು ಯಾವುದೇ ಕಾರಣಕ್ಕೂ ಬಡವರಿಗೆ ನೋವಾಗುವಂಥ ಆಚರಣೆ ಆಗಬಾರ್ದು. ಒಂದು ಕಡೆ ಹಸುವಿನಿಂದ ಜನ ಸಾಯ್ತಿದ್ದಾರೆ, ಆ ಕಾರಣಕ್ಕೋಸ್ಕರ ಅದೇ ಹಾಲನ್ನು ನಾಗದೇವತೆಗೆ ಸಾಂಕೇತಿಕ ನೈವೇದ್ಯ ತೋರಿಸಿ ಮಕ್ಕಳಿಗೆ ಕೊಡೋದ್ರ ಮೂಲಕವಾಗಿ ಈ ಹಬ್ಬವನ್ನು ವಿಶಿಷ್ಟವಾಗಿ ಆಚರಣೆ ಮಾಡಬೇಕು. ಈ ದೃಷ್ಟಿಯಿಂದ ಕಳೆದ 26 ವರ್ಷಗಳಿಂದ ನಮ್ಮ ಶ್ರೀಪೀಠದಿಂದ ರಾಜ್ಯಾದ್ಯಂತ ಹಾಲು ಕುಡಿಯುವ ಸಪ್ತಾಹ ಅಂತ ಕಾರ್ಯಕ್ರಮವನ್ನು ಮಾಡಲಾಗ್ತಿದೆ. ನಿನ್ನೆ ಬೆಂಗಳೂರಲ್ಲಿ ಚಾಲನೆ ಕೊಟ್ಟಿವಿ, ಇವತ್ತು ದಾವಣಗೆರೆಯಲ್ಲಿ ಚಾಲನೆ ಕೊಟ್ಟಿವಿ, ಇವತ್ತು ಸಂಜೆ ಧಾರವಾಡ, ನಾಳೆ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಒಟ್ಟು 7 ದಿನಗಳ ಕಾಲ ಈ ಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡ್ತೀವಿ. ಉದ್ದೇಶಪ್ಪ ಅಂದರೆ ಪೌಷ್ಟಿಕಾಂಶದ ಪದಾರ್ಥಗಳು ದೇವರ ಹೆಸರಲ್ಲಿ ಮಕ್ಕಳಿಗೆ ಕೊಡಬೇಕೆನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಉದ್ದೇಶವೇ ಈ ಹಬ್ಬದ ಒಂದು ವಿಶಿಷ್ಟ ಎನ್ನುವಂಥ ಮಾತು ನಾನು ಇಚ್ಛಿಸುತ್ತೇನೆ.